नमस्कार वीक्षकरे सिटी न्यूज के स्वागत नानु रानी खटवटे सचिव संपुट पुनर्रचने विचार सीएम विवेचने के बिट्टिद्दु सचिव संपुट पुनर्रचने विचार सीएम विवेचने के बिट्टिद्दु अदु अवर परमाधिकार हिरियरद बीएस यडियूरप्पनवरु अदन्न समर्थवागि निभायिसुत्तारे एंदु गणि मत्तु भूविज्ञान सचिव सिसि पाटील हेळिदरु अवरु नगरदल्ली ई कुरितु मातनाडी जय मृत्युंजय स्वामीजी पादयात्रे कुरितु मत्तु गद जिल्लेयादंत कोविड वैक्सीन हंचिके माडलु सिद्धते माडिकोळ्ळलागिदे वैक्सीन बंद कूडले हंचिके माडुत्तेवे अंत हेळिदरु जवाबदारी ಮಧ್ಯಾಹ್ನ 3 ಗಂಟೆಗೆ ಜನಸೇವಕ ಸಮಾವೇಶ ಅಂತೇಳಿ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಹರೀಶ್ ಬಂದಂಥ ಸದಸ್ಯರಿಗೆ ವಿವಿಧ ಪಂಚಾಯಿತಿ ಮಟ್ಟದ ಮುನ್ಸಿಪಾಲ್ಟಿ ಆ ಥರ ಪ್ರತಿನಿಧಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ PWD ಸಚಿವರಾದಂಥ ಮಾನ್ಯ ಗೋವಿಂದ ಕಾರಜೋಳರವರು ಮಾನ್ಯ ಲಕ್ಷ್ಮಣ ಸೌದಿಯವರು ಆಗಮಿಸ್ತಾ ಇದ್ದಾರೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಪುರಸಭೆಗಳ ಸದಸ್ಯರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿಗೆ ನಮ್ಮ ಪಕ್ಷದಿಂದ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಈಗಾಗಲೇ ನೀಡಲಾಗಿದೆ 3 ಗಂಟೆಗೆ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಸಭೆ ಆರಂಭ ಆಗ್ತಾ ಇದೆ ನೂತನ ಸದಸ್ಯರಿಗೆ ಒಂದು ಗೌರವವನ್ನು ಸೂಚಿಸಿ ಅವರ ಕರ್ತವ್ಯಗಳನ್ನು ನೆನಪಿಸಿ ಹೆಚ್ಚು ಹೆಚ್ಚು ಜನಪರವಾದಂಥ ಗ್ರಾಮಗಳ ಅಭಿವೃದ್ಧಿಗೆ ಸುಧಾರಣೆ ಆಗುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ವರಿಷ್ಠರಿಂದ ತಿಳುವಳಿಕೆ ನೀಡಲಾಗುವುದು ಅದರಂತೆ ಮುಂಬರುವಂಥ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಪಕ್ಷವನ್ನು ಅನಿಗೊಳಿಸಿ ಈಗಾಗಲೇ ಗದಗ ಜಿಲ್ಲೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಗೆದ್ದಿದ್ದೇವೆ ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಪೀಠಿಕೆಯಾಗಿ ಮುನ್ನುಡಿಯಾಗಿ ನಾಳಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನಾನು ಸುಮಾರು ಸಾರಿ ನಿಮಗೆ ಹೇಳಿದ್ದೇನೆ ಸಚಿವ ಸಂಪುಟದ ವಿಸ್ತರಣೆ ಪುನರ್ರಚನೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಅದು ಅವರ ಪರಮಾಧಿಕಾರ ಅದನ್ನು ಹಿರಿಯರಾದ ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಸಮರ್ಥವಾಗಿ ನಿಭಾಯಿಸ್ತಾರೆ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮಾಜಕ್ಕೆ ಕುವೆ ಮೀಸಲಾತಿಗೆ ಹೋರಾಟಕ್ಕಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂತೇವೆ ಅಂತ ಹೇಳಿದರು ನಮ್ಮ ಸರ್ಕಾರ ಈಗಾಗಲೇ ಸ್ವಾಮೀಜಿಯವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದರು ನಾನು ಸರ್ಕಾರ ನಿಮ್ಮ ಪರವಾಗಿ ಸಹಾನುಭೂತಿಯಿಂದ ಇದೆ ಪಾದಯಾತ್ರೆಯನ್ನು ಹಮ್ಮಿಕೋಬೇಡ್ರಿ ಅಂತ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದೆ ಅವರು ಆದರೂ ಪಾದಯಾತ್ರೆ ನಮಗೆ 14ನೇ ತಾರೀಕಿನೊಳಗಾಗಿ ಸ್ಪಷ್ಟ ಅಭಿಪ್ರಾಯ ಬರಲಿಕ್ಕೆ ಅಂದರೆ ಪಾದಯಾತ್ರೆ ಮಾಡ್ತೇವೆ ಅಂದಾರ
ನಾನು ಮನವಿ ಮಾಡ್ತೇನೆ ಶ್ರೀಗಳನ್ನು ಪಾದಯಾತ್ರೆಯನ್ನು ಕೈಬಿಡ್ರಿ, ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸ್ತೈತಿ, ಕಾನೂನಿನ ಸಾಧಕ ಬಾಧಕಗಳನ್ನು ನೋಡಬೇಕಾಗೈತಿ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗೈತಿ. ನಾನು ಮುಖ್ಯಮಂತ್ರಿಗಳಿಗೆ ಈ ವಿಷಯವಾಗಿ ಮತ್ತೊಮ್ಮೆ ಬೆಂಗಳೂರಿಗೆ ಹೋದ ನಂತರ ಮಾತನಾಡ್ತೇನೆ. ವ್ಯಾಕ್ಸಿನ್ ಸಿದ್ಧತೆಗಳು ನಡೆದಿದ್ದಾವೆ, ಡ್ರೈ ರನ್ ನಡೆದಿದೆ, ಯಾವುದೇ ಕ್ಷಣದಲ್ಲಿ ವ್ಯಾಕ್ಸಿನ್ ಹಂಚಿಕೆ ನಡೀಬಹುದು. ಬೀರಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ. ಧಾರ್ಮಿಕ ಕಾರ್ಯಕ್ರಮಗಳು ಮನುಷ್ಯನಿಗೆ ಸಮಾಧಾನ ಸಂತೋಷ ನೀಡುವುದರ ಜೊತೆಗೆ ವ್ಯಕ್ತಿಯನ್ನ ಉತ್ತಮ ಕಾರ್ಯಗಳಲ್ಲಿ ತೊಡಗಿಸುತ್ತದೆ. ಧರ್ಮ ಭಾರತೀಯರ ಕಣಕಣದಲ್ಲಿದೆ. ಯಾರು ಧರ್ಮವನ್ನ ರಕ್ಷಿಸುತ್ತಾರೆಯೋ ಅಂತಹವರನ್ನ ಧರ್ಮ ರಕ್ಷಿಸುತ್ತದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಈರಪ್ಪ ಜೋಗಿ ಹೇಳಿದರು. ನರೇಗಲ್ ಪಟ್ಟಣದ ಕೊಂಡಿಯವರ ಓಣಿಯ ಶ್ರೀಬೀರಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತ ಶನಿವಾರ ಜರುಗಿದ ಕುಂಭ ಕಳಸ ಮೆರವಣಿಗೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕುಂಭ ಕಳಸ ಪಾಲಕಿ ಮೆರವಣಿಗೆಯು ಬೀರಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ವೀರಣ್ಣನ ಪಾದಗಟ್ಟಿ, ಮಾರೆಮ್ಮನ ದೇವಸ್ಥಾನ, ಹಳೆ ಬಸ್ ನಿಲ್ದಾಣ, ಜಕ್ಕಲಿ ಕ್ರಾಸ್, ಹೊಸ ಬಸ್ ನಿಲ್ದಾಣ, ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂದೆ ಗ್ರಾಮ ದೇವತೆ ದೇವಸ್ಥಾನ, ಗಣೇಶ ದೇವಸ್ಥಾನ, ಕಲ್ಮೇಶ್ವರ ದೇವಸ್ಥಾನದ ಮೂಲಕ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿತು. ನಿಂಗಪ್ಪ ಹೊನ್ನಪುರ್, ಯಲ್ಲಪ್ಪ ಕುರಿ, ಮಲ್ಲಾರಪ್ಪ ಗೋಡಿ, ಕುಬೇರಪ್ಪ ಜೋಗಿ, ಹನುಮಪ್ಪ ಬೇಲಿರಿ, ಹನುಮಂತಪ್ಪ ಕುರಿ, ಭೀಮಪ್ಪ ಕೊಂಡಿ, ಮಾಶಪ್ಪ ಕೊಂಡಿ, ಸಿದ್ದಪ್ಪ ಕೊಂಡಿ, ಹನುಮಪ್ಪ ಕೊಂಡಿ, ರಾಜು ಜೋಗಿ ಸೇರಿದಂತೆ ಕುಂಭ ಮೆರವಣಿಗೆಯಲ್ಲಿ 200ಕ್ಕೂ ಅಧಿಕ ಮಹಿಳೆಯರು ಪಾಲ್ಗೊಂಡಿದ್ದರು. ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರದ ಉದ್ಘಾಟನೆ. ಪ್ರಗತಿಯ ಹಾದಿಯಲ್ಲಿರುವ ಮಹಿಳೆಯು ಇನ್ನಷ್ಟು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಮುನ್ನಡೆಯಬೇಕೆಂದು ಗದಗ್ ಬೆಡಗೇರಿ ಇನ್ನರ್ವಿಲ್ ಮಿಡ್ ಟೌನ್ ಕ್ಲಬ್ ಅಧ್ಯಕ್ಷೆ ಅನುಪಮಾ ಜೋಳದ್ ಹೇಳಿದರು. ಅವರು ಗದುಗಿನ ಮಹೇಶ್ವರಿ ವಿವಿಧೋದ್ದೇಶಗಳ ಮಹಿಳಾ ಮಂಡಳ ಹಾಗೂ ಕೌಶಲ್ಯ ಕರ್ನಾಟಕ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಯೋಜನೆಯಡಿ ನಡೆದ ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಕವಿತಾ ದಂಡಿನ್, ನಿತ್ಯಂ ಯೋಗ ಕೇಂದ್ರದ ಅಧ್ಯಕ್ಷೆ ಸುಮಂಗಲ ಹದ್ಲಿ ಆಗಮಿಸಿದ್ದರು. ಮಹೇಶ್ವರಿ ವಿವಿಧೋದ್ದೇಶಗಳ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಹಿರೇಮಠ್ ಅಧ್ಯಕ್ಷತೆ ವಹಿಸಿದ್ದರು. ವೀಣಾ ಬೈಲಿ ಸ್ವಾಗತಿಸಿದರು. ಗಿರಿಜಾ ಹಿರೇಮಠ್ ನಿರೂಪಿಸಿದರು. ಕೊನೆಗೆ ರಶ್ಮಿಕಾ ಹಿರೇಮಠ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಲಲಿತಾ ಸಂಗನಾಳ್, ಮಂಜುಳಾ ಮಲ್ಲಾಪುರ್, ರುಕ್ಸಾನಾ ಬೇಗಂ, ಉಷಾ ನಾಲ್ವಾಡ್, ಅರುಣಾ ವಸ್ತ್ರದ, ಪುಷ್ಪಾ ಚೆಂಡೂರ್, ಅಕ್ಕ ಮಹಾದೇವಿ ಹಿರೇಮಠ್, ಮಂಜುಳಾ ಮಲ್ಲಾಪುರ್, ಜ್ಯೋತಿ ಪೂಜಾರ್, ಪುಷ್ಪಾ ಮುನವಳ್ಳಿ ಹಾಗೂ ತರಬೇತಿಯ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ಸ್ವಸಹಾಯ ಸಂಘದ ಸದಸ್ಯರಿಂದ ಶ್ರಮದಾನ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವೀರನಾರಾಯಣ ಕಾರ್ಯಕ್ಷೇತ್ರದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ನಗರದ ವೀರನಾರಾಯಣ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷ ಲತಾ ಪತ್ತಾರ್, ಸೇವಾ ಪ್ರತಿನಿಧಿ ಸಾವಿತ್ರಿ, ರೇಖಾ ಚಡಿ ಸೇರಿದಂತೆ ಸುಮಾರು 50 ಜನ ಸ್ವಸಹಾಯ ಸಂಘದ ಸದಸ್ಯರು ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದರು. ಪತಂಜಲಿ ಯೋಗ ಅಗ್ನಿಹೋತ್ರ. ಪತಂಜಲಿ ಯೋಗ ಸಮಿತಿ ಗದಗ ಜಿಲ್ಲೆ ಜನವರಿ 5 ಭಾರತ ಸ್ವಾಭಿಮಾನ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಅಗ್ನಿಹೋತ್ರ ಅಭಿಯಾನದ ಶುಭಾರಂಭ ಹಾಗೂ ಪ್ರಭಾರಿ ರುದ್ರಣ್ಣ ಗುಳ್ಗುಳಿ ಹಾಗೂ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಸಹಯೋಗದಲ್ಲಿ ಆರಂಭವಾಯಿತು. ಉತ್ತರ ಕರ್ನಾಟಕ ಪ್ರಾಂತ ಸಹ ಪ್ರಭಾರಿ ದ್ರಾಕ್ಷಾಯಣಿ ಶಿವಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಅಗ್ನಿಹೋತ್ರ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಇಂತಹ ಪವಿತ್ರ ಕಾರ್ಯದಲ್ಲಿ ಸಾಧನಾ ಮಹಿಳಾ ಸಂಘದ ಅಧ್ಯಕ್ಷರಾದ ರಂಜನಾ ಕೋಟಿ, ಉಪಾಧ್ಯಕ್ಷರಾದ ಭಾಗ್ಯಶ್ರೀ ಅರಣಿ, ಕಾರ್ಯದರ್ಶಿಯಾದ ಮಧು ಕೋಟಿ, ಸುಮಾ ಕೋಟಿ, ಲಲಿತಾ ಹಂಸಾಗರ, ಸುಮಾ ಹಂಸಾಗರ, ಸ್ವಾತಿ ಹಂಸಾಗರ, ಸುಮಂಗಲಾ ಕೋಟಿ, ಸುಮಾ ಬೋರಟ್ಟಿ, ಸುಶೀಲಾ ಹಿರೇಮಠ್, ಸಂಧ್ಯಾ ಕೋಟಿ, ಆಂಜನೇಯ ಮಾನೆ, ಶಾಂತಾ ಅಕ್ಕಿ ಇನ್ನೂ ಅನೇಕರು ಭಾಗವಹಿಸಿದ್ದರು. ಗದಗ ರೈಲ್ವೆ ನಿಲ್ದಾಣಕ್ಕೆ ಶೀಘ್ರವೇ ಜಿಎಂ ಭೇಟಿ ನೀಡಲು ಆಗ್ರಹ. ಬೆಡಗಿರಿ ರೈಲ್ವೆ ಹೋರಾಟ ಸಮಿತಿ ಮನವಿಗೆ ಸ್ಪಂದಿಸಿ ಗದಗ ಗುಂಟಕಲ್, ಗದಗ ಸೊಲ್ಲಾಪುರ ರೈಲ್ವೆ ಮಾರ್ಗ ವಿದ್ಯುತೀಕರಣ, ಗದಗ ರೈಲ್ವೆ ನಿಲ್ದಾಣದಲ್ಲಿ ಲಿಫ್ಟ್ಗಳ, ಮೇಲು ಸೇತುವೆ, ಆಧುನಿಕ ಹೈಮಾಸ್ಕ್ ಲೈಟ್ಗಳು ಸೇರಿದಂತೆ ಇತ್ಯಾದಿ ಕಾಮಗಾರಿ ರೈಲ್ವೆ ಇಲಾಖೆ ಕೈಗೆತ್ತಿಕೊಂಡಿರುವುದು ಕಾಮಗಾರಿಗಳು ಸ್ವಲ್ಪ ವಿಳಂಬದಲ್ಲಿ ಸಾಗುತ್ತಿದ್ದು ಅವುಗಳನ್ನು ತ್ವರಿತಗತಿಯಲ್ಲಿ ಸಾಗುವಂತೆ ಗದಗ ನಿಲ್ದಾಣದಲ್ಲಿ ಸಿಸಿ ಕ್ಯಾಮೆರಾ, ಹುಬ್ಬಳ್ಳಿ ಬಳ್ಳಾರಿ ರೈಲ್ವೆ ನಿಲ್ದಾಣಗಳಲ್ಲಿ ಇರುವಂತೆ 3 ಬಣ್ಣಗಳ ಕೋಚ್ ಡಿಸ್ಪ್ಲೇ ಬೋರ್ಡುಗಳ ಅಳವಡಿಕೆ, ಎಕ್ಸಲೇಟರ್ ಮಂಜೂರಾಗಿದ್ದು ಈ ಕಾಮಗಾರಿ ಇನ್ನೂ ಪ್ರಾರಂಭವಾಗಿಲ್ಲ ಹಾಗೂ 4 ಮತ್ತು 5ನೇ ಪ್ಲಾಟ್ಫಾರ್ಮ್ಗಳ ವಿಸ್ತರಣೆ, ಬೆಡಗಿರಿ ಕುರಟ್ಟಿಪೇಟೆ ಕಡೆಗೆ ಟಿಕೆಟ್ ಕೌಂಟರ್ ಕೆಲಸ ಆಗಬೇಕಾಗಿದೆ. ನೈರುತ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಅವರು ಶೀಘ್ರದಲ್ಲಿ ಗದಗ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾಮಗಾರಿಗಳು ತ್ವರಿತಗೊಳಿಸುವುದು ಮತ್ತು ಇನ್ನೂ ಆಗಬೇಕಾದ ಕಾಮಗಾರಿಗಳು ತೀರ್ವವೇ ಕೈಗೆತ್ತಿಕೊಂಡು ಗದಗ ಬೆಡಗಿರಿ ಭಾಗದ ಬಹುದಿನಗಳ ಬೇಡಿಕೆಗಳು ಪೂರೈಸಬೇಕೆಂದು ಬೆಡಗಿರಿ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ಜಿಎಂ ರವರಿಗೆ ಆಗ್ರಹಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.